ರಾಜ್ಯದಲ್ಲೇ ಮೊದಲ ತುಂಬುವ ಜಲಾಶಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಮೈಸೂರು ಜಿಲ್ಲೆ ಹೆಚ್ಡಿ ಕೋಟೆ ತಾಲೂಕಿನಲ್ಲಿರುವ ಕಬಿನಿಯಲ್ಲಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಹೋಗಿದೆ. ಜಲಾಶಯದ ಹಿತದೃಷ್ಟಿಯಿಂದ 30,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಇದರಿಂದಾಗಿ ತಗ್ಗು ಪ್ರದೇಶದ ಜನರು ಪರದಾಡುವಂತ ದುಸ್ಥಿತಿ ಕೂಡ ಎದುರಾಗಿದೆ. ನಂಜನಗೂಡು ಸುತ್ತೂರು ಸೇರಿದಂತೆ ಹಲವೆಡೆ ಮುಳುಗಡೆಯ ಭೀತಿ ಕೂಡ ಸೃಷ್ಟಿಯಾಗ್ತಾ ಇದೆ. ಕಬಿನಿ ಜಲಾಶಯದಿಂದ 30,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗ್ತಾಯಿದೆ. ಇದರಿಂದ ಏನು ಅಕ್ಕಪಕ್ಕದ ತಗ್ಗು ಪ್ರದೇಶದಲ್ಲಿರುವಂತಹ ಗ್ರಾಮಗಳಿಗೆ ಅಥವಾ ಊರುಗಳಿಗೆ ನೀರು ನುಗ್ಗುತ್ತೆ. ಒಂದು ರೀತಿ ಜನರ ಪರಿಸ್ಥಿತಿ ದುಸ್ತರ ಆಗ್ತಾ ಇದೆ. ಆದರೆ ಮತ್ತೊಂದು ಕಡೆ ಹೆಚ್ ಡಿ ಕೋಟೆಯಲ್ಲಿರೋ ಕಬಿನಿ ಜಲಾಶಯ ರಾಜ್ಯದಲ್ಲೇ ಮೊದಲನೇ ಸಾರಿ, ಅಂದರೆ ಇಂತಹ ಮಳೆ ಸೀಸನ್ನಲ್ಲಿ ರೈನಿ ಸೀಸನ್ನಲ್ಲಿ ಮೊದಲನೇ ಫಸ್ಟ್ ತುಂಬುವಂತಹ ಜಲಾಶಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಕಬಿನಿ. ಸೊ ಅದೇ ರೀತಿಯಾದಂತಹ ಹೆಗ್ಗಳಿಕೆಯನ್ನು ಮುಂದುವರಿಸ್ಕೊಂಡು ಬರ್ತಾರೆ. ಯಾಕಂದರೆ ಈ ಬಾರಿಯೂ ಕೂಡ ರಾಜ್ಯದಲ್ಲಿ ಮೊದಲನೇ ಬಾರಿಗೆ, ಅಂದರೆ ಫಸ್ಟ್ ಲಿಸ್ಟ್ನಲ್ಲಿ ಕಬಿನಿ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಬಹುದು. ಸೊ ಹೀಗಾಗಿ ಜಲಾಶಯ ಭರ್ತಿಯಾದರೆ ಆ ನೀರನ್ನು ಹರಿಬಿಡಲೇಬೇಕಾಗುತ್ತೆ. ಇನ್ನು 30,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗಿರುವಂತಹದ್ದು. ಒಂದಲ್ಲಿ ಈ ನೀರು ಹರಿಬಿಟ್ಟಿರೋ ಕಾರಣದಿಂದಾಗಿ ಅಲ್ಲಿನ ಸುತ್ತಮುತ್ತ ರೈತರಿಗೆ ಒಂದಷ್ಟು ಬೆಳೆ ಹಾನಿಗಳಾಗ್ತಾ ಇದೆ. ಇನ್ನು ತಗ್ಗು ಪ್ರದೇಶಗಳಿಗೆ ನೀರು ನುಗ್ತಾ ಇದೆ. ಸೊ ನದಿಗಳೆಲ್ಲ ತುಂಬಿ ಹರಿಯೋ ಕಾರಣಕ್ಕಾಗಿ ಒಂದು ರೀತಿಯ ಸಂಪೂರ್ಣವಾಗಿ ತಗ್ಗು ಪ್ರದೇಶದಲ್ಲಿರುವಂತಹ ಜನರ ಪರಿಸ್ಥಿತಿ ಹೇಳ್ತಿರೋದು ಅಂತೆಲ್ಲ ಹೇಳಬೇಕಾಗತ್ತೆ. ಒಟ್ಟಿನಲ್ಲಿ ನಂಜನಗೂಡು ಸುತ್ತೂರು ಸೇರಿದಂತೆ ಮುಳುಗಡೆಯ ಭೀತಿ ಸೃಷ್ಟಿಯಾಗ್ತಾ ಇದೆ ಅಂತ ಹೇಳಲಾಗ್ತಿದೆ.